नमस्कार स्नेहितरे, मत्तोम्मे निम्मेल्लरिगू कन्नड मास्टर्स यूट्यूब चैनल गे स्वागत। स्नेहितरे, ओंदु वेळे नीवु निम्म जीवनदल्लि होसदागि एनादरू कलियलु इष्टपडुत्तिद्दरे चैनल गे ईगले सब्सक्राइब माड्कोळ्ळि। स्नेहितरे, फाल्गुन मासद होळि हुण्णिमेय हब्बद विषय बंद्रे इल्लि भगवंतनाद श्रीकृष्णर हेसरु बरदिरलु साध्यवे इल्ल, याकंद्रे भगवंतनाद श्रीकृष्णनिगू होळि हुण्णिमेगे तुंबाने आळवाद संबंध इदे। वृंदावन आगलि, गोकुल आगलि, मधुरा आगलि, ಬರಸಾನದಲ್ಲಿ ಯಾವ ರೀತಿಯ ಹೋಳಿ ಹುಣ್ಣಿಮೆಯ ಹಬ್ಬವನ್ನು ಆಚರಿಸಲಾಗುತ್ತದೆ ಅಂದ್ರೆ ಇಡೀ ಜಗತ್ತು ಬಣ್ಣದಲ್ಲಿ ಕೂಡಿದೆ ಅನ್ನೋ ರೀತಿ ಇರುತ್ತದೆ। ಶ್ರೀಕೃಷ್ಣರು ಭಗವಂತನಾದ ವಿಷ್ಣುವಿನ ಅವತಾರ ಆಗಿದ್ದಾರೆ। ಇಲ್ಲಿ ನರಸಿಂಹಸ್ವಾಮಿ ಕೂಡ ವಿಷ್ಣುವಿನ ಅವತಾರವೇ ಆಗಿದ್ದಾರೆ। ಶಾಸ್ತ್ರಗಳಲ್ಲಿ ಹೋಳಿ ಹುಣ್ಣಿಮೆಯ ಬಗ್ಗೆ ಇರುವಂತ ವಿಶೇಷವಾದ ಮಾಹಿತಿಗಳನ್ನು ತಿಳಿಸಿದ್ದಾರೆ। ಸ್ನೇಹಿತರೆ, ಹೋಳಿ ದಹನವನ್ನ ಪ್ರಹ್ಲಾದನ ನೆನಪಿನ ಮೇಲೂ ಸಹ ಆಚರಿಸುತ್ತಾರೆ। ಹೋಳಿ ಹುಣ್ಣಿಮೆಯ ಹಬ್ಬದ ದಿನ ಮನೆಯ ಮುಂದೆ ಅಗ್ನಿಯನ್ನು ಉರಿಸುತ್ತಾರೆ। ಅದರಲ್ಲಿ ಮನೆಯಲ್ಲಿರುವಂತ ನಕಾರಾತ್ಮಕ ಶಕ್ತಿಗಳನ್ನು ವಿಷಯಗಳನ್ನು ಅದರಲ್ಲಿ ಹಾಕಿ ಸುಟ್ಟು ಹಾಕ್ತಾರೆ। ಹಾಗಾಗಿ ನೀವು ಸಹ ಹೋಳಿ ಹುಣ್ಣಿಮೆಯ ಹಬ್ಬದ ದಿನ ನಿಮ್ಮ ಮನೆಯ ಮುಂದೆ ಹೋಳಿ ಹಬ್ಬವನ್ನು ಖಂಡಿತ ಆಚರಣೆ ಮಾಡಿ। ಆದರೆ ನಮ್ಮ ಶಾಸ್ತ್ರಗಳಲ್ಲಿ ಇಲ್ಲಿ ಕೆಲವು ನಿಯಮಗಳನ್ನು ತಿಳಿಸಿದ್ದಾರೆ, ಇವುಗಳನ್ನು ಹೋಳಿ ಹುಣ್ಣಿಮೆಯ ದಹನದ ದಿನ ಮಾಡೋದು ತಪ್ಪು ಅಂತ ತಿಳಿಸಿದ್ದಾರೆ। ಹಾಗಾಗಿ ಇಂದು ನಾವು ನಿಮಗೆ ಹೋಳಿ ಹುಣ್ಣಿಮೆಯ ದಿನ ಇರುವಂತ ಕೆಲವು ನಿಯಮಗಳನ್ನು ತಿಳಿಸ್ಕೊಡ್ತೀವಿ। ಒಂದೊಳ್ಳೆ ನೀವು ಸಹ ಭಗವಂತನಾದ ಕೃಷ್ಣನ ಭಕ್ತರಾಗಿದ್ರೆ ಕಾಮೆಂಟ್ ಬಾಕ್ಸ್ ನಲ್ಲಿ ಜೈ ರಾಧೆ ಕೃಷ್ಣ ಅಂತ ಕಾಮೆಂಟ್ ಹಾಕಿರಿ, ಅವರಿಗೆ ನಮಸ್ಕಾರ ಮಾಡಿ। ಚಾನೆಲ್ ಗೂ ಕೂಡ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ವಿಡಿಯೋ ಕೆಳಗಡೆ ಇರುವ ಕೆಂಪು ಬಟನ್ ವತಿ ಪಕ್ಕದಲ್ಲಿನ ಬೆಲ್ ವತಿ ಆಲ್ ಅಂತ ಕ್ಲಿಕ್ ಮಾಡಿ। ಇದರಿಂದ ದಿನವೂ ಇಂತ ಹೊಸ ವಿಡಿಯೋಗಳನ್ನು ನೀವು ಎಲ್ಲರಿಗಿಂತ ಮೊದಲು ನೋಡಬಹುದು। ಮೊದಲಿಗೆ ನಾವು ಹೋಳಿ ಹುಣ್ಣಿಮೆಯ ಹಬ್ಬದ ದಿನ ಯಾವ ಕೆಲಸಗಳನ್ನು ಮಾಡಬಾರದು ಅನ್ನೋದನ್ನ ತಿಳಿಯೋಣ। ನಂತರ ಹೋಳಿ ಹುಣ್ಣಿಮೆಯ ಹಬ್ಬದ ದಿನ ಯಾವ ವಸ್ತುಗಳನ್ನು ತಿನ್ನಬಾರದು ಅನ್ನೋದನ್ನ ಕೂಡ ತಿಳಿಸ್ಕೊಡ್ತೀವಿ। ನಂಬರ್ 1, ಒಂದು ವೇಳೆ ಯಾವುದಾದರೂ ತಾಯಿಗೆ ಒಂದೇ ಮಗ ಇದ್ರೆ ಇಂತವರು ಹೋಳಿ ದಹನವನ್ನ ಮಾಡಬಾರದು। ಶಾಸ್ತ್ರಗಳಲ್ಲಂತೂ ಇದರ ಬಗ್ಗೆ ಕ್ಲಿಯರ್ ಆಗಿಯೇ ಹೇಳುತ್ತಾರೆ। ಒಂದು ವೇಳೆ ನಿಮಗೆ ಏನಾದರೂ ಒಬ್ಬನೇ ಮಗ ಇದ್ರೆ ಇಂತ ತಾಯಿಯಂದರು ಹೋಳಿ ಹುಣ್ಣಿಮೆಯ ದಿನ ಉರಿಸಬಾರದು, ಜೊತೆಗೆ ಹೋಳಿ ಹುಣ್ಣಿಮೆಯ ಹಬ್ಬದ ದಿನ ನೀವು ಉಪವಾಸವನ್ನ ಮಾಡಬೇಕು। ಈ ರೀತಿ ಮಾಡಿದ್ರೆ ನಿಮಗಾಗಲಿ ಕುಟುಂಬದವರಿಗೆ ತುಂಬಾನೇ ಶುಭ ಆಗಿರುತ್ತದೆ। ಇನ್ನು ಎರಡು ಮಕ್ಕಳು ಇರುವಂತ ತಾಯಿಯಂದಿರು ಅಥವಾ ಯಾರಿಗೆ ಮಕ್ಕಳು ಇರೋದಿಲ್ವೋ ಅಂತವರು ಹೋಳಿಯ ದಹನವನ್ನು ಮಾಡಬಹುದಾಗಿದೆ। ನಂಬರ್ 2, ಮಹಿಳೆಯರು ಹೋಳಿ ಹುಣ್ಣಿಮೆಯ ದಿನ ಸಾಧ್ಯವಾದಷ್ಟು ತಮ್ಮ ತಲೆಯನ್ನು ಸರಿಗಿನಿಂದ ಮುಚ್ಚಿಕೊಂಡು ಇರಬೇಕು, ಯಾಕಂದರೆ ಹೋಳಿ ಹುಣ್ಣಿಮೆಯ ದಿನ ಕೆಟ್ಟ ಶಕ್ತಿಗಳ ಪ್ರಯೋಗಗಳು ಹೆಚ್ಚಾಗಿ ನಡೆಯುತ್ತವೆ, ನಿಮ್ಮ ಅಕ್ಕಪಕ್ಕದಲ್ಲಿ ನಕಾರಾತ್ಮಕ ಶಕ್ತಿಗಳ ಪ್ರಭಾವ ಕೂಡ ಇರಬಹುದು। ಒಂದು ವೇಳೆ ಮಹಿಳೆಯರು ತಮ್ಮ ತಲೆ ಕೂದಲುಗಳನ್ನು ಬಿಚ್ಚಿಟ್ಕೊಂಡ್ರೆ ನಕಾರಾತ್ಮಕ ಶಕ್ತಿಗಳು ನಿಮ್ಮತ್ತ ಆಕರ್ಷಣೆ ಆಗಬಹುದು, ಹಾಗಾಗಿ ಮಹಿಳೆಯರು ಈ ದಿನ ತಮ್ಮ ತಲೆ ಕೂದಲುಗಳನ್ನು ಕಟ್ಟಿಕೊಂಡು ತಲೆ ಮೇಲೆ ಸೆರಗು ಹಾಕಿ ಇಟ್ಕೊಳ್ಳೋದು ತುಂಬಾ ಒಳ್ಳೆಯದಾಗಿದೆ। ನಂಬರ್ 3, ಮರೆತರೂ ಸಹ ಹೋಳಿ ಹುಣ್ಣಿಮೆಯ ಹಬ್ಬದ ದಿನ ಇನ್ನೊಬ್ಬರಿಗೆ ನೀವು ಸಾಲವನ್ನು ಕೊಡೋದು ಮಾಡಬೇಡಿ, ಇಲ್ಲವಾದರೆ ನಿರಂತರವಾಗಿ ಧನ ಸಂಪತ್ತಿನಲ್ಲಿ ಹಾನಿಯನ್ನು ನೀವು ಕಾಣ್ತೀರಾ। ಒಂದು ವೇಳೆ ದಾನ ಮಾಡೋದಾದರೆ ಯಾರಿಗಾದರೂ ಊಟವನ್ನು ದಾನ ಮಾಡಿ, ಮರೆತರೂ ಈ ದಿನ ಹಣವನ್ನು ದಾನವಾಗಿ ಕೊಡಬೇಡಿ। ಹೋಳಿ ಹುಣ್ಣಿಮೆಯ ಹಬ್ಬದಲ್ಲಿ ಗೋಮಾತೆಗೆ ಹಸಿರು ಹುಲ್ಲನ್ನು ಮೇವನ್ನು ತಿನ್ನಿಸೋದು ಒಳ್ಳೆಯದಾಗಿರುತ್ತದೆ। ನಂಬರ್ 4, ಹಿರಿಯರಿಗೆ ಬೈಯೋದು, ಯಾವುದೇ ಕಾರಣಕ್ಕೂ ಮನೆಯಲ್ಲಿರುವಂಥ ತಂದೆ ತಾಯಿಗಾಗಲಿ ಹಿರಿಯರಿಗೆ ನೀವು ಅವಮಾನ ಮಾಡಲೇಬಾರದು, ಈ ರೀತಿ ಮಾಡಿದ್ರೆ ನಿಮಗೆ ಅಶುಭ ಅಂಟಿಕೊಳ್ಳುತ್ತದೆ। ಶಾಸ್ತ್ರಗಳ ಅನುಸಾರವಾಗಿ ಹೋಳಿ ಹುಣ್ಣಿಮೆಯ ದಿನ ಮಕ್ಕಳು ತಮ್ಮ ತಂದೆ ತಾಯಿಯರಿಗೆ ಏನಾದರೂ ವಿಶೇಷವಾದ ಉಡುಗೊರೆಯನ್ನು ತರೋದು ಒಳ್ಳೆಯದಾಗಿದೆ, ಜೊತೆಗೆ ಅವರ ಆಶೀರ್ವಾದವನ್ನು ಪಡೆದುಕೊಂಡ್ರೆ ಒಳ್ಳೆಯ ಲಾಭ ಕೂಡ ನಿಮಗೆ ಸಿಗುತ್ತದೆ। ಇದರ ಅರ್ಥ ನಿಮ್ಮ ಜೀವನದಲ್ಲಿ ಅದೆಷ್ಟೇ ಕಷ್ಟಗಳು ಬಂದರೂ ಸಮಸ್ಯೆಗಳು ಬಂದರೂ ಎಲ್ಲವೂ ದೂರ ಆಗುತ್ತವೆ। ಇನ್ನು ಹೋಳಿ ಹುಣ್ಣಿಮೆಯ ಹಬ್ಬದಲ್ಲಿ ನೀವು ಏನನ್ನ ತಿನ್ನಬೇಕು ಏನನ್ನ ತಿನ್ನಬಾರದು ಅನ್ನೋದನ್ನು ತಿಳಿಯೋಣ ಬನ್ನಿರಿ। ಹೋಳಿ ಹುಣ್ಣಿಮೆಯ ದಿನ ಹೋಳಿಗೆ ಅಂತ ಸಿಹಿ ಪದಾರ್ಥಗಳನ್ನು ನೀವು ತಿನ್ನಬಹುದು। ಒಂದು ವೇಳೆ ಈ ದಿನ ಬೆಣ್ಣೆಯನ್ನು ನೀವೇನಾದರೂ ಶ್ರೀಕೃಷ್ಣನಿಗೆ ಅರ್ಪಿಸಿದ್ರೆ ಮನೆಯಲ್ಲಿ ಧನ ಸಂಪತ್ತಿನಲ್ಲಿ ವೃದ್ಧಿ ಆಗುತ್ತದೆ, ಎಲ್ಲ ರೀತಿಯ ದುಃಖಗಳು ಕೂಡ ದೂರ ಆಗುತ್ತವೆ। ನಂಬರ್ 2, ಒಂದು ವೇಳೆ ನೀವೇನಾದರೂ ಕಡಲೆ ಬೆಳೆಗಳನ್ನು ತಿಂತಾ ಇದ್ರೆ ನಿಮ್ಮ ಮೇಲಿರುವಂಥ ಕೆಟ್ಟ ದೃಷ್ಟಿಗಳು ದೂರ ಆಗುತ್ತವೆ। ಒಂದು ವೇಳೆ ಈ ದಿನ ನೀವೇನಾದರೂ ಕಪ್ಪು ಬೆಳೆಗಳನ್ನು ದಾನ ಮಾಡಿದ್ರೆ ನಿಮ್ಮ ಜೀವನದಿಂದ ದರಿದ್ರತೆ ನಕಾರಾತ್ಮಕತೆಗಳು ದೂರ ಆಗುತ್ತವೆ, ಜೊತೆಗೆ ನಿಮ್ಮ ನಿಂತು ಹೋದ ಕಾರ್ಯಗಳೆಲ್ಲ ಶುರುವಾಗುತ್ತವೆ। ನಂಬರ್ 3, ಭಗವಂತನಾದ ಶ್ರೀಕೃಷ್ಣರಿಗೆ ತುಂಬಾ ಪ್ರಿಯವಾದ ವಸ್ತುಗಳಲ್ಲಿ ಹಾಲು, ಮೊಸರು, ತುಪ್ಪ, ಜೇನುತುಪ್ಪ ಮತ್ತು ತುಳಸಿಯಿಂದ ರೆಡಿಯಾದ ಪಂಚಾಮೃತದಿಂದ ನೀವೇನಾದರೂ ಅಂದರೆ ಇದನ್ನು ಹೋಳಿ ದಹನದ ಮಾರನೇ ದಿನ ಅಂದರೆ ಯಾವಾಗ ಬನವನ್ನು ಆಡ್ತಾರೋ ಆ ದಿನ ಮುಂಜಾನೆ ಸ್ನಾನಾದಿಗಳನ್ನೆಲ್ಲ ಮುಗಿಸ್ಕೊಂಡು ಕೃಷ್ಣನಿಗೆ ನೈವೇದ್ಯವನ್ನು ಮಾಡಿ ಈ ಪಂಚಾಮೃತವನ್ನು ಕುಟುಂಬದವರೆಲ್ಲರೊಂದಿಗೆ ಹಂಚಿಕೊಂಡು ತಿನ್ನಬೇಕು।
ಒಂದೊಳ್ಳೆ ನೀವು ಈ ರೀತಿ ಮಾಡಿದ್ರೆ ನಿಮ್ಮ ಜೀವನದಲ್ಲಿ ವೈಭವ ಆಗಲಿ ಸರಿ ಸಂಪತ್ತಿನಲ್ಲಿ ನೀವು ವೃದ್ಧಿಯನ್ನು ಕಾಣ್ತೀರಾ. ಹೋಳಿ ದಹನದ ದಿನ ಬಿಳಿ ಬಣ್ಣದ ಪದಾರ್ಥಗಳನ್ನು ನೀವು ಸೇವಿಸಬೇಡಿ, ಯಾಕಂದರೆ ಹೋಳಿಯ ದಹನದ ದಿನ ನಕಾರಾತ್ಮಕ ಶಕ್ತಿಗಳ ಪ್ರಭಾವ ಹೆಚ್ಚಾಗಿರುತ್ತದೆ. ಇಲ್ಲಿ ಬಿಳಿ ವಸ್ತುಗಳು ಸಹ ನಕಾರಾತ್ಮಕ ಶಕ್ತಿಗಳನ್ನು ಹೆಚ್ಚಾಗಿ ತಮ್ಮದ ಆಕರ್ಷಣೆ ಮಾಡುತ್ತವೆ. ಹಾಗಾಗಿ ಶಾಸ್ತ್ರಗಳನುಸಾರವಾಗಿ ಹೋಳಿ ದಹನದ ದಿನದಂದು ಬಿಳಿ ಬಣ್ಣದ ವಸ್ತುಗಳನ್ನು ಅಧಿಕವಾಗಿ ಸೇವಿಸಬೇಡಿ. ಅಂದರೆ ಈ ದಿನ ಹಾಲು ಆಗಲಿ ಅನ್ನ ಆಗಲಿ ಮೊಸರನ್ನಂಥ ಪದಾರ್ಥಗಳನ್ನು ತಿನ್ನಬೇಡಿ. ಈ ಮಾಹಿತಿ ಇಷ್ಟ ಆದರೆ ಲೈಕ್ ಮಾಡಿ, ಕಾಮೆಂಟ್ ಬಾಕ್ಸ್ನಲ್ಲಿ ಜಯ ರಾಧೆ ಕೃಷ್ಣ ಅಂತ ಕಾಮೆಂಟ್ ಹಾಕಿ ವಿಡಿಯೋವನ್ನು ಎಲ್ಲರಿಗೂ ಶೇರ್ ಮಾಡಿರಿ. ಧನ್ಯವಾದಗಳು.